ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿ. ಗೆಲಿದ ಪರಿಯನು ಕೌರವೇಂದ್ರನ ದಳವ ಮುರಿದಂದವನು ಕರ್ಣನ ನಳು ಕದೆಚ್ಚ ಶರ ಪ್ರಯೋಗದ ಚಾಪ ಕೌಶಲವ ಬಲ ಜಲಧಿ ಮುಕ್ಕುರಿಕಿದರೆ ಮಂಡಲಿಸ ಮೊಗೆದಂದವನು ಶಸ್ತ್ರಾವಳಿಯ ಸಂಹರಣವನು ವಿವರಿಸಿದನು ಮಹೀಪತಿಗೆ. ಅಣ್ಣ, ಸ್ವಯಂವರವಾದ ಮೇಲೆ ದುರ್ಯೋಧನ ಎಲ್ಲ ಕ್ಷತ್ರಿಯರನ್ನ ಕರ್ಕೊಂಡು ಬಿಟ್ಟು ಮುತ್ತಿಗೆಯನ್ನು ಹಾಕಿಬಿಟ್ಟ. ಮಹಾರಾಜನ ಆ ಅರಮನೆಗೆ ಮುತ್ತಿಗೆಯನ್ನು ಹಾಕಿಬಿಟ್ಟ. ಆಗ ನಾನು ಯುದ್ಧಕ್ಕೆ ಹೋದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ. ಯಾವ ರೀತಿ ಆ ಸೈನ್ಯವನ್ನ ಸೋಲಿಸದೆ ಹೆದರದೆ ಆ ಕರ್ಣ ಬಿಟ್ಟಂತಹ ಒಂದೊಂದು ಬಾಣಗಳನ್ನು ಕೂಡ ಸಂಹಾರ ಮಾಡಿ ಅವನನ್ನು ಕೂಡ ಹಿಮ್ಮೆಟ್ಟಿಸಿದಂತಹ ರೀತಿಯನ್ನ ಸೈನ್ಯವನ್ನ ಆ ಎಲ್ಲ ಬಂದಿರತಕ್ಕಂತಹ ಕ್ಷತ್ರಿಯರ ಸೈನ್ಯವನ್ನ ಚದರಿಸಿಬಿಟ್ಟು ಹಿಂದಕ್ಕೆ ಓಡಿಸಿದಂತಹ ರೀತಿ ಎಲ್ಲವನ್ನೂ ಕೂಡ ಹೇಳ್ತಾ ಕೊನೆಯಲ್ಲಿ ಶಸ್ತ್ರಗಳನ್ನು ಎಲ್ಲವನ್ನೂ ನಾಶ ಮಾಡಿದ್ದಲ್ಲದೆ ಶತ್ರುಗಳನ್ನು ಓಡಿಸಿದಂತಹ ರೀತಿಯನ್ನು ಧರ್ಮರಾಜನಿಗೆ ವಿವರಿಸಿದ. ಅಣ್ಣ, ಹೀಗೆಲ್ಲ ಆಯಿತು ಅಂತ ಹೇಳಿಬಿಟ್ಟು ಅರ್ಜುನ ಹೇಳ್ದ. ಆಮೇಲೆ ಕುದುರೆ ಮೇಲೆ ಹಿಂಗಾಯಿತು, ಆ ಸೈನ್ಯವನ್ನು ಹೀಗೆ ಓಡಿಸ್ದೆ ಅಂಥೇಳಿ ಎಲ್ಲವನ್ನೂ ಹೇಳ್ತಾನೆ. ಇಲ್ಲಿ ಕವಿ ಎರಡು ಮೂರು ಪದ್ಯಗಳಲ್ಲಿ ಅದನ್ನು ವರ್ಣನೆ ಮಾಡ್ತಾನೆ. ಆಮೇಲೆ ಭೀಮಾನೂ ಹೇಳ್ದ, ಆ ಮಾದ್ರೇಶ ಶಲ್ಯ ಬಂದ, ಅವನನ್ನು ಯಾವ ರೀತಿ ಹೆದರಿಸಿದೆ, ಹೇಗೆ ಸೋಲಿಸಿದೆ ಅವರನ್ನು, ಅವರಿಗೆ ಬೆಂಬಲಕ್ಕೆ ಬಂದಂತಹ ಅವರನ್ನೆಲ್ಲ ಯಾವ ರೀತಿ ಸೋಲಿಸಿದೆ, ಕಡೆಗೆ ನುಗ್ಗಿ ಬಂದು ಹೀಗೆ ಒಬ್ಬೊಬ್ಬರನ್ನೇ ನೋಡ್ತಾ ಇದ್ರೆ ಆಗೋದಿಲ್ಲ ಅಂಥೇಳಿ ಒಂದು ದೊಡ್ಡದಾದಂತಹ ಮರದ ದಿಮ್ಮಿಯನ್ನು ತೆಗೆದುಕೊಂಡು ಅವರನ್ನೆಲ್ಲರನ್ನು ಕೂಡ ಸದೆಬಡಿದು ಹಿಂದಕ್ಕೆ ಓಡಿಸ್ದೆ ಅಂತ ಹೇಳಿಬಿಟ್ಟು ಹೀಗೆ ಅವರಿಬ್ಬರೂ ಕೂಡ ಎಲ್ಲ ಆ ವಿವರವನ್ನು ಕೊಡ್ತಾ ಇದ್ದಾರೆ. ಆಗ ಆಮೇಲೆ ಕಡೆಗೆ ಈ ಹೊತ್ತಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಕತ್ಲೆ ರಾತ್ರಿ ಆಗ್ತಾ ಇದೆ, ಆ ಹೊತ್ತಲ್ಲಿ ಚರ್ಚೆಯನ್ನು ಮಾಡ್ತಾ ಕಡೆಗೆ ಮುನಿವಳು ಈ ಸತಿ ಎಂದು ಮುನಿವಳಿ ಸತಿ ಎಂದು ನಿದ್ರಾಂಗನೆಯ ನೂಕಿದರವನಿ ಪರು ಭಾಮಿನಿ ಸಹಿತಲಿರಲು ಇತ್ತಲಿ ಪಾಂಚಾಲ ಭೂಪತಿಯ ತನುಜನು ಇವರ ಪರೀಕ್ಷೆಗೋ ಸುಗ ಮುನಿಪ ಕಾಶ್ಯಪ ಗೂಡಿ ಕೇಳಿದನು ಅನಿತು ಮಾತೆಲ್ಲವನು ಮರೆಯಲಿ ನಿಂದು ರಜನಿಯಲಿ. ಮಾತಾಡ್ತಾ 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 ಅಪರಾತ್ರಿಯನ್ನು ಕೂಡ ದಾಟಿಬಿಟ್ಟಿದೆ. ಇವರು ಯೋಚನೆ ಮಾಡ್ತಾ ಇದ್ದಾರೆ, ಮುನಿವಳಿ ಸತಿ ಎಂದು ನಿದ್ರಾಂಗನೆಯ ನೂಕಿದರು ಅಂತ. ಆ ನಿದ್ರೆಯನ್ನು ಮಾಡಿದ್ರೆ ಇವಳು ಸಿಟ್ಟು ಮಾಡ್ಕೊಂಡ್ಬಿಡ್ತಾಳೇನೋ ಅಂತ ಹೇಳಿಬಿಟ್ಟು ದ್ರೌಪದಿ ಈಗ ಮದುವೆ ಮಾಡ್ಕೊಂಡ್ಬಂದಿರತಕ್ಕಂತಹ ಸತಿ ದ್ರೌಪದಿಗೆ ಕೋಪ ಬಂದುಬಿಡಬಹುದು ಅಂತ ಹೇಳಿಬಿಟ್ಟು ನಿದ್ರೆಯನ್ನು ಮಾಡಲಿಲ್ಲ. ಅವರು ನಿದ್ರೆಯಿಂದ ಎಚ್ಚೆತ್ತೇ ಇದ್ರು. ಆದರೆ ಬೆಳಗಾಗೋವರೆಗೂ ಕೂಡ ಈ ಯುದ್ಧದ ವಿಚಾರ, ಅಲ್ಲಿ ನಡೆದಂತಹ ರೀತಿ, ಅವರ ಭಾವ, ಅವರ ಹೆದರಿಕೆ ಇದೆಲ್ಲವನ್ನೂ ಕೂಡ ಆ ಭೀಮ ಅರ್ಜುನ ಧರ್ಮರಾಜನಿಗೆ ಮತ್ತು ಅಮ್ಮನಿಗೆ ಎಲ್ಲರಿಗೂ ಕೂಡ ಹೇಳ್ತಾನೇ ಇದ್ರು. ಈ ಕಡೆ ಏನಾಗಿತ್ತು ಅಂತಂದರೆ ಆ ದೃಷ್ಟದ್ಯುಮ್ನ ಪಾಂಚಾಲ ರಾಜ ಅಂದರೆ ದ್ರುಪದ ಮಹಾರಾಜ ಕೇಳಿದರು. ಇದೆಲ್ಲ ಮುಗಿದು ಅರ್ಜುನ ಕರ್ಕೊಂಡು ಬಂದಿದ್ದಾನೆ ದ್ರೌಪದಿಯನ್ನು. ಅಲ್ಲಿ ಕೇಳಿದರು, ಸ್ವಾಮಿ ನೀವೇನೋ ಅಷ್ಟು ಸತಿ ಪ್ರಶ್ನೆ ಮಾಡಿದ್ರು, ಪಾಂಡವರೇ ಈ ದ್ರೌಪದಿಯನ್ನು ಮದುವೆ ಮಾಡ್ಕೊಳ್ಳೋದು ಹಾಗೆ ಅಂತ ಹೇಳಿದ್ರಿ, ಆದರೆ ಯಾರೋ ಬ್ರಾಹ್ಮಣ ಮದುವೆ ಮಾಡ್ಕೊಂಡ್ಬಿಟ್ನಲ್ಲ, ಇದು ಹೇಗೆ ಏನು ಅಂತ ಹೇಳೋಣ. ಆ ಗುರುಗಳು ಹೇಳಿದ್ದಾರೆ, ಅನುಮಾನವೇ ಬೇಡ, ಇಲ್ಲಿ ಈಗ ಮದುವೆ ಮಾಡಿಕೊಂಡಿರೋದು ಕೂಡ ಇವರು ಪಾಂಡವರೇ ಅಂತ ಹೇಳಿ ಎಂದಾಗ ಆ ದೃಷ್ಟದ್ಯುಮ್ನನಿಗೆ ಅನುಮಾನ ಉಂಟಾಯಿತು. ಇದು ಹೇಗೆ ಸತ್ಯವಾಗುತ್ತೆ, ಬ್ರಾಹ್ಮಣ ಮದುವೆ ಮಾಡಿಕೊಂಡಿದ್ದು ನಾವೆಲ್ಲ ನೋಡಿದ್ದೀವಿ ಸಭೆಯಲ್ಲಿ, ಅವನು ಬ್ರಾಹ್ಮಣರ ಮಧ್ಯದಿಂದಲೇ ಬಂದಿದ್ದಾನೆ, ಹೇಗೆ ಅವರು ಪಾಂಡವರಿಗೆ ಆಗೋಕೆ ಸಾಧ್ಯ, ಅವರು ಕ್ಷತ್ರಿಯರೇ ಅಲ್ಲ, ನನಗೆ ಯಾಕೋ ಅನುಮಾನ ಅಂತಂದ. ಸರಿ,
ಬಾ ಈಗ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಕಾಶ್ಯಪರು ಕರ್ಕೊಂಡು ಬಂದಿದ್ದಾರೆ ಧೃಷ್ಟದ್ಯುಮ್ನನನ್ನ. ಕೃಷ್ಣ ಬಲರಾಮರು ಬಂದು ಹೋದ ನಂತರದಲ್ಲಿ ಇವರಿಬ್ಬರು ಬಂದುಬಿಟ್ಟು ಆ ಕುಲಾಲನ ಮನೆಯಲ್ಲಿ ಆ ಕುಂಬಾರನ ಮನೆಯ ಹೊರಗಡೆ ಇದ್ದಂತಹ ಜಗಲಿ ಮೇಲೆ ಇಬ್ಬರು ಕೂಡ ಕೂತ್ಕೊಂಡು ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇಡೀ ಹಗಲಾಗೋವರೆಗೂ ಕೂಡ ಅವರು ಕೇಳಿಸ್ಕೊಂಡಿದ್ದಾರೆ. ಆ ಮಾತುಗಳನ್ನು ಮುಗಿಸ್ಕೊಂಡ ಮೇಲೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಸೂರ್ಯೋದಯವಾಗುತ್ತೆ ಅನ್ನೋ ಅಷ್ಟು ಹೊತ್ತು ಕೂಡ ಕೂತ್ಕೊಂಡಿದ್ರು. ಅವರು ಆಡತಕ್ಕಂತಹ ಎಲ್ಲ ಮಾತುಗಳನ್ನು ಕೂಡ ಕೇಳಿಸ್ಕೊಂಡ್ಬಿಟ್ಟು ಆ ಧೃಷ್ಟದ್ಯುಮ್ನ ಮತ್ತೆ ಆ ಕಾಶ್ಯಪ ಇಬ್ಬರು ಕೂಡ ವಾಪಸ್ಸು ಅರಮನೆಗೆ ಬಂದಿದ್ದಾರೆ. ಬರೋಣ, ಅಲ್ಲಿ ದ್ರುಪದ ಮಹಾರಾಜ ಕಾಯ್ತಾ ಇದ್ದ. ಏನಾಯ್ತು, ಹೋಗಿದ್ರಲ್ಲ, ಅನುಮಾನ ಪರಿಹಾರವಾಯ್ತ, ಅವ್ರು ಯಾರು ಅಂತ ಹೇಳಿ ಕೇಳೋಣ. ಹೇಳ್ತಾ ಇದ್ದಾನೆ ಧೃಷ್ಟದ್ಯುಮ್ನ. ಬಂದು ಧೃಷ್ಟದ್ಯುಮ್ನ ನೈಯಂಗೆಂದನು ಇನನಸ್ತಮಯ ಸಂಧ್ಯಾ ವಂದನೆಯ ತರುವಾಯ ಶಸ್ತ್ರಾಸ್ತ್ರ ಪ್ರಸಂಗದಲ್ಲಿ ಸಂದ ಗಜಹಯ ರಥವ ಪರಿಬಿಡಿಯಿಂದ ವರುಣಪನೀತಿ ಸಂಗತಿಯಿಂದ ರಾತ್ರಿಯ ಕಳೆದರು ಸಂದ ಗಜಹಯ ರಥದ ಪರಿಬಿಡಿಯಿಂದ ಅವರು ನೃಪನೀತಿ ಸಂಗತಿಯಿಂದ ರಾತ್ರಿಯ ಕಳೆದರು ಆರೆಂದರಿಯ ನಾನೆಂದ ದ್ರುಪದ ಮಹಾರಾಜ ವಾಪಸ್ ಬಂದಿರತಕ್ಕಂತಹ ಧೃಷ್ಟದ್ಯುಮ್ನನನ್ನು ಕೇಳಿದ. ಅಪ್ಪ ಹೋಗಿದೆಯಲ್ಲ, ಎಲ್ಲ ಅನುಮಾನ ಪರಿಹಾರ ಆಯ್ತೇನಪ್ಪ, ಯಾರವರು ಗೊತ್ತಾಯ್ತೋ, ಏನಾದರೂ ಸುಳುವು ಸಿಕ್ತೋ, ಕುರುಹು ಏನಾದರೂ ಸಿಕ್ತೋ ಅಂತ ಹೇಳಿಬಿಟ್ಟು ಕೇಳೋಣ. ಆಗ ಹೇಳ್ದ, ಅಪ್ಪ ಹೋದ್ವಿ, ಕತ್ಲಾದ ಮೇಲೆ ಹೋದ್ವಿ, ಹೋಗೋಣ. ಅವರೆಲ್ಲ ಸಂಧ್ಯಾವಂದನೆಯನ್ನು ಮಾಡಿದರು, ಸಂಧ್ಯಾವಂದನೆಯಾದ ನಂತರ ನಾಮಸ್ಮರಣೆಯನ್ನು ಮಾಡಿದರು, ನಾಮಸ್ಮರಣೆ ಎಲ್ಲ ಆದಮೇಲೆ ರಾತ್ರಿ ಭೋಜನವನ್ನು ಕೂಡ ಮಾಡಿದರು. ಭೋಜನ ಆದ ಮೇಲೆ ತರುವಾಯ ಮಲಗೋಗಕ್ಕೆ ಎಲ್ಲದ ಸಿದ್ಧವನ್ನು ಮಾಡಿಕೊಂಡ್ರು. ಮಾಡಿದರೆ ಅಲ್ಲಿ ಶಸ್ತ್ರಾಸ್ತ್ರ ಪ್ರಸಂಗದಲ್ಲಿ ಯುದ್ಧ ನಡೆದಿದ್ದ ವಿಚಾರವನ್ನು, ಶಸ್ತ್ರಾಸ್ತ್ರಗಳ ವಿಚಾರವನ್ನು, ಆನೆ ಕುದುರೆ ರಥ ಪರಿಪಾಠದ ಬಗ್ಗೆ ರಾಜನೀತಿಗಳ ವಿವರವನ್ನು ಚರ್ಚೆ ಮಾಡ್ತಾ ರಾತ್ರಿ ಕಳೆದ್ರು. ಅವರು ನಿಜವಾಗ್ಲೂ ಏನೇನೋ ಮಾತಾಡ್ತಾ ಇದ್ರು. ಅಲ್ಲಿದ್ದವರು ಬ್ರಾಹ್ಮಣರು ಸಂಧ್ಯಾ ವಂದನೆ, ಅವರ ಭಜನೆ, ಇದೆಲ್ಲ ಒಂದು ಹಂತದಲ್ಲಿ ಬ್ರಾಹ್ಮಣರ ಹಾಗೆ ಇತ್ತು. ಆದರೆ ಅವರು ಭೋಜನಾನಂತರದಲ್ಲಿ ಅವರು ಆಡದಂತಹ ಮಾತುಗಳು ಬರೀ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತಾಡ್ತಾ ಇದ್ರು. ಆನೆ ಕುದುರೆ ರಥ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ರು, ಸೈನ್ಯದ ಬಗ್ಗೆ ಮಾತಾಡ್ತಾ ಇದ್ರು, ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ರು. ನಾನು ಆರೆಂದರಿಯೇ ಎಂದ. ಆದರೆ ಅವ್ರು ಯಾರು ಅಂತ ನಂಗೆ ಗೊತ್ತಾಗಲಿಲ್ಲ, ವೇಷ ಹೀಗಿದೆ, ಭಾಷೆ ಹಾಗಿದೆ, ಏನು ಅಂತ ಗೊತ್ತಾಗಲಿಲ್ಲಪ್ಪ ಏನೋ ಅಂತ ಹೇಳಿಬಿಟ್ಟು ಧೃಷ್ಟದ್ಯುಮ್ನ ಹೇಳೋಣ. ಆಗ ಕಾಶ್ಯಪರು ಹೇಳಿದರು, ಕಾಶ್ಯಪರು ಹೇಳ್ತಾ ಇದ್ದಾರೆ, ಧರಣಿಪತಿ ಕೇಳ್ ವಿಪ್ರರಾದರೆ ಸರಸ ನವಭೋಜನದ ಕಥೆ. ಬ್ರಾಹ್ಮಣರಾಗಿದ್ದರೆ ಅವರು ಯಾವಾಗಲೂ ಕೂಡ ಹೇಗೆ ಹೇಳ್ತಾರೆ, ಇವತ್ತೊಂದು ಮದುವೆಗೆ ಹೋಗಿದ್ವಿ, ಆ ಮದುವೆಯಲ್ಲಿ ಅಯ್ಯೋ ಏನು ಭೋಜನವನ್ನು ಮಾಡಿಸಿದ್ರು, ಏನು ವ್ಯವಸ್ಥೆ ಇತ್ತು, ಒಳ್ಳೆ ಭೂರಿ ದಕ್ಷಿಣವನ್ನು ಕೊಟ್ಟರು, ಎಲ್ಲ ಚೆನ್ನಾಗಿತ್ತು ವ್ಯವಸ್ಥೆ, ಇಂತಹ ಪಲ್ಯ ಮಾಡಿಸಿದ್ರು, ಇಂತಹ ಕೋಸಂಬರಿ ಮಾಡಿಸಿದ್ರು ಅಂತ ಹೇಳಿ ಮಾತಾಡ್ತಾರೆ. ಅಥವಾ ವೇದ ವೇದಾಂಗದ ತದರ್ಥ ತರ್ಕಗಳ ಅಂತ ಹೇಳಿಬಿಟ್ಟು ವೇದಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ವೇದದಲ್ಲಿ ಯಾವ ಜಾಗದಲ್ಲಿ ಯಾವ ರೀತಿ ಮಂತ್ರವನ್ನು ಹೇಳಬೇಕು, ಅದಕ್ಕೆ ಸ್ವರ ಏನು, ಕ್ರಮ ಏನು, ಪದ ಏನು, ಘನ ಏನು, ಜಟ ಹೇಗೆ, ಈ ರೀತಿ ಚರ್ಚೆಯನ್ನು ಮಾಡ್ತಾರೆ. ಶಾಸ್ತ್ರಗಳ ಚರ್ಚೆಯನ್ನು ಮಾಡ್ತಾರೆ, ತರ್ಕವನ್ನು ಮಾಡ್ತಾರೆ, ವೇದಾಂತವನ್ನು ಚರ್ಚೆ ಮಾಡ್ತಾರೆ, ಯಜ್ಞಗಳನ್ನು ಚರ್ಚೆ ಮಾಡ್ತಾರೆ. ಆ ರೀತಿ ಬ್ರಾಹ್ಮಣರಾದರೆ ಇರುತ್ತೆ. ಅದೇ ಕ್ಷತ್ರಿಯರಾದರೆ ಆ ಕ್ಷತ್ರಿಯರು ಯಾವಾಗಲೂ ಕೂಡ ಆಯುಧದ ಗಜ ರಥ ತುರಗದ ಅಂತ ಹೇಳಿ ಈರಾಟದ ಅವರು ಕ್ಷತ್ರಿಯರಾಗಿ ನೋಡೋದ್ರಿಂದ ಅಥವಾ ಕ್ಷತ್ರಿಯರಾದವರು ಯಾವಾಗಲೂ ಕೂಡ ಆಯುಧಗಳ ಬಗ್ಗೆ, ಆನೆ ರಥ ಕುದುರೆ ಸೈನ್ಯ ರಣಾಂಗಣ ಈ ರೀತಿಯಾದಂತಹ ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ರಾಜ್ಯ ರಕ್ಷಣೆ, ಕೋಶ ವಿಸ್ತರಣೆ ಹೇಗಾಗಬೇಕು, ಅದು ಹೇಗಿರಬೇಕು, ಸೈನ್ಯ ಎಷ್ಟು ವಿಸ್ತಾರ ಇರಬೇಕು ಅಂತ ಹೇಳಿಬಿಟ್ಟು ಕ್ಷತ್ರಿಯರಾಗಿರ್ತಕ್ಕಂಥವರು ಯೋಚನೆಯನ್ನು ಮಾಡ್ತಾರೆ.
ಹಾಗೆ ವೈಶ್ಯರಾದ್ರೆ ವ್ಯಾಪಾರ ಹೇಗೆ ಮಾಡಬೇಕು, ಎಷ್ಟು ಲಾಭ ಪಡ್ಕೋಬೇಕು, ಯಾವ್ದು ಯಾವುದಕ್ಕೆ ಎಷ್ಟೆಷ್ಟು ಬೆಲೆಯನ್ನು ನಿಗದಿಪಡಿಸಬೇಕು, ಹೇಗೆ ಹೇಗೆ ಅದರಿಂದ ಲಾಭವನ್ನು ಪಡ್ಕೋಬೇಕು, ಈ ರೀತಿಯಾಗಿರ್ತಕ್ಕಂತಹ ಚರ್ಚೆಯನ್ನ ಮಾಡ್ತಾರೆ. ಅದೇ ಶೂದ್ರರಾದ್ರೆ ಕೃಷಿ, ಯಾವ ಸಂದರ್ಭದಲ್ಲಿ ಬೆಳೆಯನ್ನು ಮಾಡಬೇಕು, ನಾಟಿಯನ್ನು ಯಾವಾಗ ಮಾಡಬೇಕು, ಹೇಗೆ ಅಂತ ಹೇಳಿಬಿಟ್ಟು ಆ ಚರ್ಚೆಯನ್ನ ಅವರು ಮಾಡ್ತಾರೆ. ಅಂದ್ರೆ ಆಯಾಯ ಜಾತಿಯವರಿಗೆ ಆಯಾಯ ಸಂದರ್ಭದಲ್ಲಿ ತಮ್ಮವರು ಸೇರಿರ್ತಕ್ಕಂತಹ ಸಂದರ್ಭದಲ್ಲಿ ಚರ್ಚೆಗೆ ಬರತಕ್ಕಂತಹ ವಿಚಾರ ಅವರವರ ಜಾತಿಗೆ ಸೀಮಿತವಾಗಿರ್ತಕ್ಕಂತಹ ವಿಷಯಗಳೇ ಆಗಿರುತ್ತೆ. ಆದ್ರಿಂದ ಆ ಜಾತಿಯವರು ಅವರವರು ಮಾತಾಡುವಂತಹ ವಿಚಾರದಿಂದಲೇ ಯಾರು ಅನ್ನೋದನ್ನ ತಿಳಿಸಿಬಿಡುತ್ತೆ. ಇವರೆಲ್ಲರೂ ಕೂಡ ಕ್ಷತ್ರಿಯರೇ ಸರಿ, ಇವರು ಆಯುಧದ ಬಗ್ಗೆ ಮಾತಾಡಿದ್ದಾರೆ ಅಂತಾದ್ರ ಮೇಲೆ ಈ ವಿಶ್ಲೇಷಣೆಯ ಪ್ರಕಾರ ಇವರು ಕ್ಷತ್ರಿಯರೇ ಆಗಿರಬೇಕು, ಇವರು ಬೇರೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಬರೀ ಕ್ಷತ್ರಿಯರಲ್ಲ, ಇನ್ನೂ ಹೇಳ್ತಾ ಇದ್ದೇನೆ ಸ್ಪಷ್ಟವಾಗಿ,